Hey guys, welcome back to my channel. Nani ivattu ninge ellarigu homemade grape wine hege prepare madodu adu namma coorg style alli hege prepare madodu organic agi without any chemical hege prepare madodu maneyalle iruva ingredients anna balisi hege prepare madodu annadana na nimge torisukortta idini tumbane easy. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ನಿಮಗೆ ನಿಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು, ನಿಮ್ಮ ನಿಮಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಪಡಿಬೋದು. ಆ್ಯಂಡ್ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಮ ಬ್ಲಡ್ ಪ್ಲಾಟ್ಲೇಟ್ಸನ್ನು ಇದು ಪ್ಯೂರಿಫೈ ಮಾಡುತ್ತೆ. ಆ್ಯಂಡ್ ನಿಮ್ಮ ಹಾರ್ಟ್ಗೂ ಕೂಡ ಒಳ್ಳೆಯದು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ. ಓಕೆ, ಸೊ ಇದೆಲ್ಲ ಅದು ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ಮಾತ್ರ ಇದೆಲ್ಲ ಬೆನಿಫಿಟ್ಸ್ ನಮ್ಮದಾಗುತ್ತೆ. ಸೊ ತಡ ಮಾಡಿದೆ ಕೂರ್ಗ್ ಸ್ಟೈಲ್ ಗ್ರೇಪ್ ವೈನ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋದ ಮೂಲಕ ಪೂರ್ತಿ ನೋಡಬೇಕು, ಯಾಕಂದರೆ ಇದನ್ನು ಫರ್ಮೆಂಟೇಷನ್ ಆಗೋಕ್ಕೆ ಲೈಕ್ ಒಂದು 18 ಡೇಸ್ ನಾನು ಇಟ್ಟಿದ್ದೀನಿ. ಡೇ 1 ಹೇಗೆ ಮಾಡಿದ್ದೀನಿ ಅಂದರೆ ಹೋಲ್ ಪ್ರೊಸೀಜರನ್ನು ನನಗೆ ಈ ವಿಡಿಯೋದ ಮೂಲಕ ತೋರಿಸ್ಕೊಡ್ತೀನಿ. ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಇದು ಫರ್ಮೆಂಟ್ ಆಗಲಿಕ್ಕೆ ಆಲ್ಮೋಸ್ಟ್ 18 ಡೇಸ್ ಇಡಬೇಕು. ಆದರೆ ಮಾತ್ರ ನಿಮಗೆ ಟೇಸ್ಟಿಯಾದ ಕೂರ್ಗ್ ಸ್ಪೆಷಲ್ ಗ್ರೇಪ್ ವೈನ್ ಸಿಗುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ವಿಡಿಯೋ ನೋಡ್ಕೊ ಬನ್ನಿ. ನಾನಿಲ್ಲಿ ಒಂದು ವೀಳ್ಯದೆಲೆ ತಗೊಂಡಿದ್ದೀನಿ, ಅದನಂತರ ಒಂದು ಪಟ್ಟೆ ಮತ್ತು ಲವಂಗ ತಗೊಂಡಿದ್ದೀನಿ. ಲವಂಗ ನೀವು ಒಂದು 4 ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ. ನೀವು ತೋರಿಸ್ಲಿಕ್ಕೋಸ್ಕರ ಹೇಳಿ ಜಾಸ್ತಿ ತೋರಿಸ್ತಾ ಇದ್ದೀನಿ. ತೊಳೆದು ಒಣಗಿಸಿರುವಂಥ ಅಕ್ಕಿ ತಗೊಂಡಿದ್ದೀನಿ, ಒಂದು ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೀನಿ, ಮತ್ತು ಗೋಧಿ ಇದು ಕೂಡ ಒಂದು ಕಪ್ಪಲ್ಲಿ ತಗೊಂಡಿದ್ದೀನಿ, ಚಿಕ್ಕ ಕಪ್ಪಲ್ಲಿ. ಇದು ಕೂಡ ತೊಳೆದು ಒಣಗಿಸಿರುವಂಥದ್ದು, ಮತ್ತು ರಾಗಿ ಕೂಡ ಹಾಗೆ ತಗೊಂಡಿದ್ದೀನಿ. ಮತ್ತು 3 ಕೆಜಿ ಸಕ್ಕರೆ ತಗೊಂಡಿದ್ದೀನಿ. ನಾನು 3 ಕೆಜಿ ಗ್ರೇಪ್ಸ್ ತಗೊಂಡಿರೋದ್ರಿಂದ 3 ಕೆಜಿ ಸಕ್ಕರೆಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಒಳ್ಳೆಯ ಬಕೆಟ್ ತಗೊಂಡಿದ್ದೀನಿ, ಒಳ್ಳೆ ಕ್ವಾಲಿಟಿದು. ನಾರ್ಮಲ್ ಕ್ವಾಲಿಟಿ ಪ್ಲಾಸ್ಟಿಕ್ ಬಕೆಟಲ್ಲೆಲ್ಲ ವೈನ್ ಹಾಕಿದರೆ ಹಾಳಾಗಿಬಿಡುತ್ತೆ, ಅದು ನಿಮಗೆ ಆರ್ಗ್ಯಾನಿಕ್ ಆಗಿರಲ್ಲ, ಒಂದು ಚೆನ್ನಾಗಿರಲ್ಲ ಅದು. ಸೊ ಅಂಥದ್ರಲ್ಲಿ ತೊಗೋಬೇಡಿ. ಆ್ಯಂಡ್ ವೈನ್ಗೆ ಅಂತಲೇ ಸಪ್ರೇಟ್ ಗ್ರೇಪ್ಸ್ ಬರುತ್ತೆ, ಸೊ ಅದನ್ನು ಕೇಳಿ ತೊಗೊಳ್ಳಿ. ವೈನ್ಗೆ ಅಂತಲೇ ಗ್ರೇಪ್ಸ್ ಇದೆಯಲ್ಲ, ಅದು ಕೊಡಿ ಅಂತ. ನೋಡಿ ಈ ಥರ ಇರುತ್ತೆ ಸೀಡ್ಲೆಸ್, ಇದೊಂಥರ ಹುಳಿ ಹುಳಿ ಇರುತ್ತೆ ಈ ಗ್ರೇಪ್ಸ್. ಇದರಲ್ಲಿ ಮಾತ್ರ ವೈನ್ ಮಾಡಲಿಕ್ಕೆ ಸಾಧ್ಯ, ಬೇರೆ ಬ್ಲ್ಯಾಕ್ ಗ್ರೇಪ್ಸಲ್ಲಿ ವೈನ್ ಮಾಡಲಿಕ್ಕೆ ಆಗಲ್ಲ. ಆ್ಯಂಡ್ ನಾನು ಇವಾಗ ಉಪ್ಪಾಕಿ ತೊಳೆದು ಆ ಗ್ರೇಪ್ಸನ್ನು ನಾನು ಬಕೆಟಿಗೆ ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಅಲ್ಲಿ ತೋರಿಸಿದ್ನಲ್ಲ ರಾಗಿ ಮತ್ತು ಗೋಧಿ ತೊಳೆದು ಒಣಗಿರುವಂಥದ್ದು, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೇಪ್ಸಿಗೆ ಚೆನ್ನಾಗಿ ಕಲ್ಲುಪ್ಪು ಹಾಕಿ ತೊಳೆದು ಅದ ನಂತರ ಅದನ್ನು ನಾನು ಇದಕ್ಕೆ ಆ್ಯಡ್ ಹಾಕಿದ್ದೀನಿ. ಮತ್ತು ನೀವು ಸಪ್ರೇಟಾಗಿ ವೈನ್ಗೆ ಮಾಡುವಂಥ ಗ್ರೇಪ್ಸನ್ನು ಕೊಡಿ ಅಂತಲೇ ಶಾಪಲ್ಲಿ ಕೇಳಬೇಕು, ಫ್ರೂಟ್ ಸ್ಟಾಲಲ್ಲಿ. ಇಲ್ಲಾಂದರೆ ನಿಮಗೆ ಯಾವ್ದು ಬೇರೆ ಬ್ಲ್ಯಾಕ್ ಗ್ರೇಪ್ಸ್ ಆ್ಯಡ್ ಮಾಡಿದ್ರೆ ಅದು ಗ್ರೇಪ್ಸ್ ಆಗಲ್ಲ. ಆ್ಯಂಡ್ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಆಗಲಿ ತೋರಿಸಿದಂಥದ್ದನ್ನ. ಆ್ಯಂಡ್ ನಾನು ಇವಾಗ ವೀಳ್ಯದೆಲೆ ಪಟ್ಟೆ ಲವಂಗ ಅದನ್ನ ಹಾಕ್ತಾಯಿದ್ದೀನಿ. ಒಂದು ವೀಳ್ಯದೆಲೆ ಹಾಕಿದರೆ ಸಾಕು ಟೇಸ್ಟಿಗೆ. ನಾನಿವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. 3 ಕೆಜಿ ಗ್ರೇಪ್ಸ್ ತಗೊಂಡಿದ್ದೀನಿ, 3 ಕೆಜಿಗೆ 3 ಕೆಜಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಕಮ್ಮಿ ಹಾಕಿದರೆ ನಿಮಗೆ ಗ್ರೇಪ್ಸ್ ವೈನ್ ತಿಕ್ಕಾಗಿ ಬರಲ್ಲ, ಒಂಥರ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಸಕ್ಕರೆ ಅಂದರೆ 1 ಕೆಜಿಗೆ 1 ಕೆಜಿ ಸಕ್ಕರೆ ಹಾಕಬೇಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಕೊನೆಗೂ ಕೂಡ ಅಕಸ್ಮಾತ್ ಸಪ್ಪೆ ಇದ್ದರೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಫಸ್ಟೇ ನೀವು ಗ್ರೇಪ್ಸನ್ನು ಚಿವುಚ್ಲಿಕ್ಕೆ ಹೋಗಬಾರ್ದು, ಅಂದರೆ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಬಾರ್ದು. ಓಕೆ, ಫಸ್ಟೇ ನೀವು ಸ್ಮ್ಯಾಶ್ ಮಾಡೋದ್ರಿಂದ ಚಿವುಚೋದ್ರಿಂದ ನಿಮಗೆ ಕಲರ್ ಬರಲ್ಲ ವೈನ್. ಓಕೆ, ಒಂದು 4 ಡೇಸ್ ಆದಮೇಲೆ ಇದನ್ನು ನಾವು ಚಿವುಚ್ಬೇಕು, ಆಗ ಮಾತ್ರ ಕಲರ್ ಬಿಟ್ಟಿರುತ್ತೆ, ಚಿವುಚಿದಾಗ ಕಲರ್ ಬರುತ್ತೆ. ಆ್ಯಂಡ್ ಕುದಿಸಿ ತಣ್ದಿರುವಂಥ ನೀರನ್ನು, ಅಂದರೆ
ಚೆನ್ನಾಗಿ ಕುದ್ದಿಬೇಕು ನೀರು. ಆ ಕುದ್ದು ತಣ್ಣದಂಥ ನೀರನ್ನು ನಾನು ಇಲ್ಲಿ ಬಕೆಟ್ಗೆ ಗ್ರೇಪ್ಸ್ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ 4 ಲೀಟ್ರು ನೀರು ತಗೊಂಡಿದ್ದೀನಿ. ಬಕೆಟ್ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಆ್ಯಂಡ್ ನಾನು ಗ್ರೇಪ್ಸ್ ಕೂಡ 3 ಕೆಜಿಸ್ ತಗೊಂಡಿರೋದ್ರಿಂದ ನಾನು 4 ಲೀಟರ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ನೀವು 2 ಕೆಜಿ ತಗೊಂಡು 4 ಲೀಟ್ರ್ ನೀರೆಲ್ಲ ಆ್ಯಡ್ ಮಾಡಿದರೆ ಆಗಲ್ಲ. 2 ಕೆಜಿ ಗ್ರೇಪ್ಸ್ ತಗೊಂಡೆ 2 ಲೀಟ್ರ್ ಅಥವಾ 2.5 ಲೀಟರ್ ನೀರನ್ನು ಆ್ಯಡ್ ಮಾಡ್ಬೋದು. ನೋಡಿ ಇವಾಗ ಫಸ್ಟ್ ಲೈಟಾಗಿದೆ, ನಿಮಗೆ ಕಲರ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಈ ಥರ ಟೈಟಾಗಿ ಲೀಡ್ ಕ್ಲೋಸ್ ಮಾಡಿ ಯಾವುದಾದ್ರೂ ಒಂದು ಕಾಟ್ ಕೆಳಗಡೆನೋ ಇಲ್ಲ ಟೇಬಲ್ ಕೆಳಗಡೆ ಬೆಳಕಿಲ್ಲದಿರುವಂಥ ಪ್ಲೇಸಲ್ಲಿ ಇಡಬೇಕು. 4 ದಿನ ಆದಮೇಲೆ ನೋಡಿ ಈ ಥರ ಇನ್ನೂ ಕಲರ್ ಚೇಂಜ್ ಆಗಿಲ್ಲ, ಗ್ರೇಪ್ಸ್ ವೈನ್ದು ಕಲರ್ ಚೇಂಜ್ ಆಗಿಲ್ಲ. ಓಕೆ, ನಾನು ಇವಾಗ ಇದನ್ನು ಆದರೆ ಗ್ರೇಪ್ಸ್ ಒಳಗಡೆ ಕಲರ್ ಬಿಟ್ಟಿರುತ್ತೆ, ನೀರಲ್ಲಿ ಸ್ವಲ್ಪ ನೆಂದಿರುತ್ತಲ್ವ, ಕಲರ್ ಬಿಟ್ಟಿರುತ್ತೆ. ಈ ಥರ ಚಿವುಚ್ಚಿದಾಗ ಆ ಕಲರೆಲ್ಲ ಐ ಮೀನ್ ಅದರೊಳಗಡೆ ಪಲ್ಪ್ ಇರುತ್ತಲ್ಲ ಅದು ಫುಲ್ ರೆಡ್ಡಾಗಿ ಟರ್ನ್ ಆಗಿರುತ್ತೆ. ಅದನ್ನು ನಾವು ಚಿವುಚ್ಚಿದಾಗ ಕಲರ್ ವೈನ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಫುಲ್ ರೆಡ್ಗೆ ಟರ್ನ್ ಆಗುತ್ತೆ. ಅದನ್ನು ನಾವು ಅದೇ ರೀತಿ ಬಿಟ್ಟಾಗ ಇನ್ನೂ ಅದು ಫಸ್ಟ್ ಡೇಗಿನ 18 ಡೇಸ್ ಆದಮೇಲೆ ಇನ್ನೂ ಬ್ಲಡ್ ರೆಡ್ಡಿಗೆ ಅದು ಟರ್ನ್ ಆಗಿರುತ್ತೆ. ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಈ ರೀತಿ ಚೆನ್ನಾಗಿ ಚಿವುಚ್ಬೇಕು, ಎಲ್ಲ ಗ್ರೇಪ್ಸನ್ನು ನೀಟಾಗಿ ಚಿವುಚ್ಕೊಂಡು ಹೋಗಬೇಕು, ಅಂದರೆ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು. ಇವಾಗ ಸ್ಮ್ಯಾಶ್ ಮಾಡಿ ಆಯಿತು, ನಾನು ಇವಾಗ ಟೈಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಸೇಮ್ ಪ್ಲೇಸಲ್ಲಿ ಇಡ್ತೀನಿ. 18 ಡೇಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಗ್ರೇಪ್ಸ್ ವೈನ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ, ನೋಡಿ ಇವಾಗ ಫುಲ್ ವೈಟಲ್ಲಿ ಮೇಲೆ ಗ್ರೇಪ್ಸ್ ನಿಂತಿದೆ, ಕೆಳಗಡೆ ಯಾವುದೇ ಗ್ರೇಪ್ಸ್ ಇರಲ್ಲ, ಅಂದರೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ. ಅಂದರೆ ನಾನು ಇವಾಗ ಸ್ಪೂನಲ್ಲಿ ಒಂದು ಕ್ಲೀನಾಗಿರುವಂಥ ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಫುಲ್ ರೆಡ್ಡಾಗಿ ಟರ್ನ್ ಆಗಿದೆ ಗ್ರೇಪ್ಸ್ ವೈನ್ ಕಲರ್ ನೋಡಿ. ಯಾವುದೇ ರೀತಿಯ ಈಸ್ಟ್ ಎಲ್ಲ ನೀವು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಅದು ಆ್ಯಡ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಸೊ ವಿತೌಟ್ ಈಸ್ಟ್ ಕೂಡ ನೀವು ವೈನನ್ನು ಮಾಡ್ಬೋದು. ನಾನಿಲ್ಲಿ ಈಸ್ಟ್ ಏನೂ ಆ್ಯಡ್ ಮಾಡಿಲ್ಲ. ನಾನಿವಾಗ ನಿಮಗೆ ತೋರಿಸ್ಲಿಕ್ಕಂತಾನೆ ಒಂದು ಚಿಕ್ಕ ಕಂಟೈನರಲ್ಲಿ ವೈನನ್ನು ಇವಾಗ ನಾನಿವಾಗ ಸೋಸ್ಕೋತಾ ಇದ್ದೀನಿ, ಅಂದರೆ ನಿಮಗೆ ತೋರಿಸುವಷ್ಟು ಒಂದು ಗ್ಲಾಸಷ್ಟು ಮಾತ್ರ. ಲೇಟರ್ ನಾನು ಈ ಬಕೆಟಲ್ಲಿರುವಂಥ ವೈನನ್ನೆಲ್ಲ ಸೋಸ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ಬೇರೆ ಬಕೆಟ್ ಅಥವಾ ಬೇರೆ ಕಂಟೈನರಲ್ಲಿ ಹಾಕಿ ಇಡ್ತೀನಿ. ಇವಾಗ ನಾನು ಅರ್ಪೆಯಲ್ಲಿ ಚೆನ್ನಾಗಿ ಇದನ್ನು ಸೋಸ್ಕೋತಿದ್ದೀನಿ. ನೀವು ಅಕಸ್ಮಾತ್ ಅರ್ಪೆ ಇಲ್ಲ ಅಂದರೆ, ಈ ರೀತಿ ಅರ್ಪೆ ಇಲ್ಲ ಅಂದರೆ ನೀವು ವೈಟ್ ಕ್ಲಾತನ್ನು ಇಟ್ಬಿಟ್ಟು ಒಂದು ಇದ್ರ ಮೇಲೆ ಕಂಟೈನರ್ ಮೇಲೆ ಚೆನ್ನಾಗಿ ಸೋಸ್ಕೋಬೋದು. ಆ್ಯಂಡ್ ಇವಾಗ ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೆ ನಾನು ಒಂದು 3 ಸ್ಪೂನ್ ಅಂದರೆ ಟೀ ಸ್ಪೂನಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿರುವಂಥ ಗ್ಲಾಸಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ನಾನು ಹೇಳ್ತೀನಿ. ಫೈನಲಿ ನಮ್ಮ ಹೋಮ್ಮೇಡ್ ಗ್ರೇಪ್ ವೈನ್ ರೆಡಿ ಆಯಿತು. ನೋಡಿ ಹೇಗಿದೆ. ಆ್ಯಂಡ್ ಇದನ್ನು ನಾನು ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ನಿಮಗೆ ನಾನು ತಿಳಿಸ್ತೀನಿ ಇವಾಗ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಇದನ್ನು ನೀವು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಗಂಟ ಇಡ್ಬೋದು, ಏನೂ ಹಾಳಾಗಲ್ಲ. ಇದನ್ನು ಹಿಟ್ಟಂಗೆ ಇದಕ್ಕೆ ಒಳ್ಳೆ ರುಚಿ ಆ್ಯಡ್ ಆಗ್ತಾ ಹೋಗುತ್ತೆ, ಅಂದರೆ ಇದು ಕಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಯರ್ಲಿ ಲೈಕ್ ತುಂಬ ದಿನ ಇಟ್ಟಂಗೆ ವೈನ್ ಓಲ್ಡ್ ಆದಂಗೆ ಇದರದ್ದು ಕಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವುದೇ ರೀತಿ ಕೆಡೋದಿಲ್ಲ.
ಎಷ್ಟು 4 ಇಯರ್ಸ್ ಗಂಟ ನೀವು ಇಡ್ಬೋದು. ಇದು ಓಲ್ಡ್ ಆದಂಗೆ ವೈನ್ಗೆ ವ್ಯಾಲ್ಯೂ ಜಾಸ್ತಿ ಮಾರ್ಕೆಟಲ್ಲಿ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿರುವಂಥ ಹೋಮ್ಮೇಡ್ ವೈನನ್ನು ಪ್ರಿಪೇರ್ ಮಾಡಿ, ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದಂಥ ವೈನ್ ಕುಡೀರಿ, ಅಂದರೆ ಮಾತ್ರ ನಿಮಗೆ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.